ಸಂಕಲ್ಪ ಹೊರಟ ಪರಮಾತ್ಮನಲ್ಲಿ. ಅದಕ್ಕೆ ಇಂಥ ಒಳ್ಳೆ ಮಾತುಗಳು ನಿಮಗೆ ಕೇಳಿ ಬರ್ತದೆ ಅಂದ್ರೆ ಸದಾ ಸದಾ ಮಹಾತ್ಮರ ಸಮೀಪ ಕುಂದಾಕಲಿಬೇಕು, ಹೇಳಾಕಲಿಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಅವರ ಸಂಪರ್ಕದಿಂದ ಮನುಷ್ಯನಿಗೆ ಗೌರವ ಬರ್ತದೆ, ಅವರ ಸಂಪರ್ಕದಿಂದ ನಿಮ್ಗ ಮಾನ್ಯತೆ ಇರ್ತದೆ, ಅವರ ಸಂಪರ್ಕದಿಂದ ಪರಮಾತ್ಮ ನಿಮ್ಗೆ ಗುರುತು ಹಿಡಿತಾನೆ. ಮಹಾತ್ಮರ ಸಂಘದಿಂದ ನಿನ್ನ ಸಮಸ್ತ ಸಂಕಟಗಳು ದೂರ ಆಗ್ತವೆ. ಏ ಅವ್ರಂತ ಕುಂತ್ರೆ ಏನಾಯ್ತ್ರಿ? ನಾನು ಮಹಾತ್ಮರ ಮಾತು ನೀವು ಇಷ್ಟು ದಿನ ಕೇಳಕತ್ತೀರಿ, ಏನು ಪುಕಟ ಅಂತ ತಿಳ್ಕೊಂಡಿರಿ ನೀವು? ಈ ಮಾತಿಗೆ ಏನು ಕಿಮ್ಮತ್ತು ಇಲ್ಲ ತಿಳ್ಕೊಂಡಿರಿ ನೀವು? ನೀವು ಅನಂತ ತಪಸ್ಸಿನ ಫಲ ಅದ ಇದು. ನಾನು ನಿಮಗೊಂದು ಮಾತು ಕೇಳ್ತೀನಿ, ನೀವು 2 ತಾಸು 3 ತಾಸು ಕುಂತೀರಿ ಇಲ್ಲಿ ಜಪಕ್ಕೆ ಎಷ್ಟಿರ್ತೀರಿ? 10 ನಿಮಿಷ ನೀವು ಕುಂತಿರ್ತೀರಿ ಇಲ್ಲಿ. 3 ತಾಸು ಕುಂತೀರಿ, ನಾವು 1 ತಾಸು ಪ್ರವಚನ ಮಾಡಕತ್ತೀನಿ, ನಿಮ್ಮ ಮನಸ್ಸು ಎಲ್ಲಿ ಅಡಗಡಂಗಿಲ್ಲ, ಇಲ್ಲೇ ಅದ ಎಲ್ಲಿ ಹೋಗಿಲ್ಲ. ಮತ್ತೆ 1 10 ನಿಮಿಷ ಜಪ ಮಾಡಿ ನೋಡ್ರಿ ನೀವು ಮನೆ, 10 ನಿಮಿಷ ನಿಮ್ಮ ಮನಸ್ಸು ನಿಲ್ಲಂಗಿಲ್ಲ ಜಪದಾಗ ಪೂಜೆದಾಗ. ಇಲ್ಲಿ 1 ತಾಸು ನಿಮ್ಮ ಮನಸ್ಸು ಎಲ್ಲಿ ಅಡಗಡಂಗಿಲ್ಲ. ಯಾಕೆ? ನಿಮ್ ಮನಸ್ಸು ಹಿಡ್ಕೊಂಡು ಕೊಂಡಿರ್ತಾರೆ. ಇದು ತಪ ಅದ, ಮನಸ್ಸು ಅಲ್ಲಾಡದಂಗಿರುವುದು ತಪ ಅದ. ಅದಕ್ಕೆ ಯೋಗ ಅಂತಾರೆ, ಯೋಗ ಚಿತ್ತವೃತ್ತಿ ನಿರೋಧ. ನೀವೆಲ್ಲ ಕುಂತವ್ರು ಈಗೇನಿದ್ದೀರಿ? ಯೋಗಿಗಳಿದ್ದೀರಿ, ಯೋಗಿಗಳು. ಯಾವ ಈ ಚಪದಾಗ ನಿಮಗೆ 1 ತಾಸು ಮನ ನಿಲ್ಲಂಗಿಲ್ಲ, ಯಾವ ತಪದಾಗ ನಿಲ್ಲಂಗಿಲ್ಲ, ಎಲ್ಲಿ ನಿಂದಿರ್ತ ಅಂತ ಕೇಳಿದ್ರೆ ಪ್ರವಚನದಾಗ 1 ತಾಸು ನೀವು ಇಲ್ಲೇ ಕುಂತಿರ್ತೀರಿ. ನಿಮ್ಗೆ ಗೊತ್ತಿಲ್ಲ, ನಾ ಹೆಣ್ಣು ಗಂಡನು, ನಾನು ಕಲ್ಲವನು ಕಲ್ಲಪ್ಪನು ಎಲ್ಲಾನು ಮರ್ತು, ನಾ ಸಾಹೇಬನು ಪೀವನು ನಾ ಸಾವುಕ ಎಲ್ಲಾನು ಮರ್ತು ಏನ್ ಕುಂತೀರಿ ನೀವು? ದೇವರಾಗಿ ಕುಂತೀರಿ. ಈ ಶಕ್ತಿ ಎದುರಾಗದೆ ಮಾತಿನೊಳಗದೆ ಸತ್ಸಂಗದೊಳಗದೆ. ಮಹಾನುಭಾವರ ಸತ್ಸಂಗ ಮಾತು ಅದು ತಪಸ್ಸಿಗಿಂತಲೂ ಕೂಡ ಕಿಮ್ಮತ್ತದೆ. ನಾನು ಮನೆ ಮೇಲೆ ಅಂತಿರ್ತೀನಿ, ಯಾವಾಗೋ ಒಮ್ಮೆ ಏನಪ್ಪಾ ಅಂತ ಕೇಳಿದ್ರೆ, ಯಾವಾಗೋ ಏನಪ್ಪಾ ಅಂತ ಆಕಸ್ಮಿಕವಾಗಿ ಯಾರು ಅಂದ್ರೆ ವಿಶ್ವಾಮಿತ್ರ ಸ್ವಾಮಿಗಳು ವಶಿಷ್ಠರು ಇಬ್ರು ಮೊದಲ ವಿರೋಧಿಗಳು ಗೆಳೆಯರು. ಒಮ್ಮ ಸಂಚಾರ ಮಾಡ್ತಾ ಮಾಡ್ತಾ ವಶಿಷ್ಠರು ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗ್ತಾರೆ. ಬಹಳ ಆನಂದ, ಆನಂದ ಹ್ಯಾಂಗ ಅಲ್ಯಾಗ ನೋಡಿದ್ರೆ ಅತ್ತಿಗೆ ಆನಂದ ಅದ್ರ ಬಹಳ ಆನಂದ ಅಂತ ಅಳೆ ಬಂದ್ರೆ, ಅದ್ರ ಸಣ್ಣ ಮಗ ಅಳೆ ಬಂದ್ರೆ ಮತ್ತಿತ್ತ ಆನಂದ ಅಂತ ಏನು ಯಾರಿಗೂ. ಅಳೆ ಬಂದ ಅಂದ್ರೆ ಮೈ ಮೇಲೆ ಅರ್ಬಿ ಸುದ್ದಕ್ಕೆ ನೆನಪಿರಂಗಿಲ್ಲ ಅಂತ, ತಲೆ ಮೇಲೆ ಸರದ ನೆನಪಿರಂಗಿಲ್ಲ, ಬಾಯಾಗ ಹಲ್ಲೋದ್ರು ಹರಿತನ ಬರ್ತವೆ. ಅಳೆ ಬಂದ್ರೆ ನಿಮ್ಗೆ ಹೇಳ್ತೇನೆ ಅಷ್ಟು ಮಜಾದ ಅಳೆ ಅಂದ್ರೆ ಎಷ್ಟು ಆನಂದ ಆಗ್ತದೆ. ಹಂಗ ಸಂತರು ಒಬ್ರು ಸಂತರು ಮನೆಗೆ ಬಂದ್ರೆ ಆನಂದ ಆಗೋದು ಬಹಳ ಕಠಿಣ ಅದು, ಅದು ಎಲ್ಲರಿಗೆ ಬರಂಗಿಲ್ಲ. ಎಲ್ಲೋ ಒಬ್ರಿಗೆ ಬರ್ತದ ಸಂತರು ಬಂದ್ರೆ. ಬಸವಣ್ಣ ಕೇಳ್ತಾನವ ಶಶಿಯ ಮೇಲೆ ಸಾಗರ ಪರನ ತಾಯಿ ತಾಯಿ ತಾಯಿ. ಒಂದು ಸಣ್ಣ ಸಸಿಗೆ ನೀರು ಬಿಟ್ಟರೆ ಹೆಂಗದು ಪ್ರಫುಲ್ಲಿತವಾಗಿ ಅರಳು ನಿಂತಿರ್ತದೆ. ಹಂಗ ಒಬ್ರು ಮಹಾತ್ಮರು ಸಂತರು ಜನವು ನನ್ನ ಮನೆಗೆ ಬಂದ್ರೆ ಆನಂದ ನಿಮ್ ಕುಣಿ ಕುಣಿದಾಡುವೆ, ಆನಂದ ನಿಮ್ಮಿದಾಡುವೆ. ಉಬ್ಬಿ ಕೊಬ್ಬಿ ಎಷ್ಟು ಆನಂದ. ಸಂತರು ಸಂತರು ಬೆಟ್ಟ ಆದ್ರೆ ಬಹಳ ಚಂದ ಕರಿ, ಸಜ್ಜನಕ್ಕೂ ಸಜ್ಜನ ಮೇಲೆ ಕರೆ ದೋ ದೋ ಬಾ. ಸಜ್ಜನ್ರಿ ಸಜ್ಜನ್ರಿ ಬೆಟ್ಟ ಆದ್ರೆ ಏನಾಕ್ತದ್ರಿ? ಎಡ್ ಮಾತಾಡ್ತಾರೆ, ಎಲ್ಲಿ ಹೋಗಿದ್ರಿ? ಬೆಟ್ಟ ಆಗಿದ್ರಿ. ಎಲ್ಲಿ ಹೋಗಿದ್ರಿ? ಓ ಚಳಕಾಪುರಕ. ಆ ಚಳಕಾಪುರಕ್ ಹೋಗಿದ್ರಿ, ಏನ್ ನಡೀತ್ರಿ ಶಾಸ್ತ್ರ? ಏನ್ ಹೇಳಿದ್ರಿ? ಚಂದ ಮಾತಾಡ್ತ ಇವೆರಡು ಕುಡುಕ ಬೆಟ್ಟ ಆದ್ರು ಅಂದ್ರೆ ಯಾನ ಹೇಳೋದು ಸ್ವಾಮಿ ಹೆಂಗ? ಸಜ್ಜನಕ್ಕೋ ಸಜ್ಜನ ಮೇಲೆ ಕರೆ ದೋದೋ ಬಾತ್, ಗಧೆಕೋ ಗಧೆ ಮೇಲೆ ಮಾರೇ ದೋದೋ ನಾತ್. ಎರಡ್ ಕತ್ತಿ ಕೂಡ ನೋಡ್ತೀರಿ ನೀವು ಹೆಂಗ ಕತ್ತಿ ಪ್ರೇಮ್ ಗೊತ್ತದ ನಿಮ್ಗೆ? ಕತ್ತಿ ಪ್ರೇಮ್ ಮಾಡಕತ್ತ ಅಂದ್ರೆ ಏನು? ಹಿಂದಿನ ಅಡಕೆ ಅಂತ ಫಡಾ ಫಡಾ ಹೊಡೆದು ಅಂದ್ರೆ ಪ್ರೇಮ್ ಮಾಡಕತ್ತ ಅಂತ ತಗೋಬೇಕು. ಕತ್ತಿ ಜಾಡ್ ಜಾಡ್ಸಿ ಒದ್ದು ಅಂದ್ರೆ ಪ್ರೇಮ್ ಮಾಡಕತ್ತೇವಂತ. ದುರ್ಜನ್ರು ಇಬ್ರು ಬೆಟ್ಟಿ ಆದ್ರೆ ಜಗಳ ಆಗ್ತದೆ, ಸಜ್ಜನರು ಬೆಟ್ಟಿ ಆದ್ರೆ ಮಹಾತ್ಮರು ಪರಮಾತ್ಮ ನೆನಪಿಗೆ ಬರ್ತಾನೆ. ಅದಕ್ಕೆ ಹೇಳಿದ್ರು ಕಬೀರ ಸಂಗತ ಸಾಧಕಿ ಸಾಹಿಬ್ ಆವೆ ಯಾದ್. ಮಹಾತ್ಮರ ದರ್ಶನದಿಂದ ಪರಮಾತ್ಮನ ನೆನಪು ಬರ್ತದೆ.
महत्व नि परमात्म नेपड़े तमान मनुष्य देवरी हुट्टो देवरी हुट्टो तम नी देवर मग इेप सामान्य मण मांस मगन अमृत सपुत्र वयम अंतु महात्म परमात्म मग मतर परमात्म नेपड़े सज्जन व्यक्ति आज हिंग मत विश्वामित्र क्रे मन वशिष्ठ बंद बहुत संतोष आयु कूर हम मन बीगर बंद कुंडी एर दिन एर दिन ऐर मत कुछ प्रवचन मुंजाने जप मध्यान तप सायंकाल प्रवचन वब्रिगो प्रवचन ऐंट दूस अनुभव हेको निम तप नम तप निम जप नम जप निम सिद्धि नम सिद्धि प्रीत परमात्म अनुभव केकु दिवस आयतु आम वशिष्ठ बर्ते बर्ते ओ महात्म बंद ऊट मास अरवि कोट्र मैल दक्षिणा को दक्षिणा इदे पुण्य बरंगिल या स्वामी ऐन या उणसल पुरी उणसरी खीर उणसरी होंगे उणसरी ऐन उणसरी परंतु मेल हंग उणसरी अदर तक दक्षिण को रोटे उणसरी नाक रूपये नड़ीत होंगे उणसरी ईवत रूपये को पचन आगल रही रोटे जल्दी पचन हाक ईद रूपये पचन हाक होंगे स्वल्प जड़ इत ईवत रूपये अद्र तक औषध दक्षिण अंद्र हजमोल गोली दक्षिण को भगवंत परमात्म गीते दक्षिण इल्द दान पुण्य को दक्षिण इल्द यज्ञ पुण्य बरंग मेल दक्षिण को इश् जन उद्रु ऊट आयु अरबे दक्षिण ऐन को दक्षिण को रख रूपये साधु और धन ऐन तपोधन और धन अंदर तपस्या बड़ बड़ कई तक विश्वामित्र विश्वामित्र नीर तक अंद्र तवर दक्षिण ऐन नानु नूर वर्ष तपस्या फल निम् दक्षिण को तक इबर नमस्कार नमस्कार गमनम पुनरागमन आयच हे मत बर्ता हिंग मत बर्ता मत बर्ता इत पद्धत बंद मत बर्ता हाँ मत बर्ते ना इकोगे यारो सत्ती हे मतडसक नाने मन से मत बर्ते नम प्रीत सुमे यार मन पात्र मत बर्ते अलू अन गति मत बर्ते हण्णी बड़क मत सी स्वामी मन बड़क मत हईरा गए और गमन पुनरागमन आयत आयत बरी बरी अंत हूँ हूद बड़क केव वर्ष आदल ऐनप्रे विश्वामित्र आश्रम वशिष्ठ आश्रम आनंद वशिष्ठ हंडति अरुंधति बहुत प्रीत सत्पति वाद भक्ति हितवत्पुर शिवनिगे गंड हि वे रही वे खरगर केंपर नू खरगू केंपर हिंकी वे मनस वे इबू प्रीति इको गांड यारे कर्क बंद स्वामी ऊटक बा अंत कर्क बंद इत हिंग गुट नोड़क अंद्रे यावन तक बंद्या अंद्र इबू बंग्रे ऐद की मारय्य लक्म नमदे शरण हंगी और हूल अरुंधति बहुत पुलिस कैद्वर मध्यान व्यवस्थे मा की मुंजाने नाश पूजा पाठ एल आती बैंक पड़ोस हत्या मत हल बंद पंट नि कूडले ऐनपा दिन प्रवचन नड़ीत सत्र नड़ीत कड़ी ऐन अंत मत दक्षिण को इवर दक्षिण को कई तक नित्य सत्संग प्रवचन सत्संग ताशन फल निम्तनी तोर नीरबिट विश्वामित्र मदल शक्ति मनुष्य ऐन रही किमत ना नूर वर्ष तपस्या फल को सत्संग फल को ऐन नन किमत
ಅವಾಗ ವಶಿಷ್ಠ ಅಂತಾನೆ ನಾನು ಹೆಚ್ಚು ಕೊಟ್ಟಿನಿ ಅರ್ಧ ಶಾಸ್ತ್ರ ಕೊಡಬೇಕಾಗಿತ್ತು ಏಕ ಘಡಿ ಆದಿ ಘಡಿ ಆದಿ ಮೇ ಪುನಿ ಆದ ಏಕ ಘಡಿ ಆದಿ ಘಡಿ ಆದಿ ಮೇ ಪುನಿ ಆದ ತಾಸ ಅರ್ಧ ತಾಸ ಪಂದ್ರ ನಿಮಿಷ ತುಳಸಿ ಸನ್ನತ ಸಾಧಕಿ ಕಟೆ ಕೋಟಿ ಅಪರಾಧ ಮಹಾತ್ಮರ ಸನ್ನತಿ ಹದಿನೈದು ನಿಮಿಷ ತಾಸ ಅಲ್ಲ ಅರ್ಧ ತಾಸ ಹದಿನೈದು ನಿಮಿಷ ಮಾಡಿದ್ರೆ ನೀವು ಅನಂತ ಜನ್ಮದಲ್ಲಿ ಮಾಡಿದ ಪಾಪ ಅಜ್ಞಾನ ಕಳೆದು ಹೋಗ್ತದೆ ಅಂತ ಹೇಳ್ಯಾರ ನಾವು ಒಂದು ತಾಸಿನ ಕೊಟ್ಟಿನೋ ಮರ ಸುಮ್ ತಗೊಂಡು ಹೋಗಂತ ಹಂಗ ಅಂದ ನಮ್ದು ನೂರು ವರ್ಷ ತಪಸ್ಸಿದ ಹೆಚ್ಚು ಫಲ ಅದ ನೀವು ಒಂದು ತಾಸು ಪ್ರವಚನ ಕೇಳಿದ್ರೆ ಹೇಳಿದ್ರೆ ಏನಾಗ್ತದ ಅದು ಯಾಕಡೆ ಫಲ ಜಗಡು ಬಿತ್ತರಿ ಇಬ್ರು ಯಾರು ನಿರ್ಣಯ ಮಾಡ್ಬೇಕು ನಡಿ ಹೋಗೋಣ ಬ್ರಹ್ಮನ ಹಂಚಕ್ಕ ಇಬ್ರು ಗಡ್ಡ ಇಬ್ರು ಮೀಸಿ ಇಬ್ಬರದು ಬೆಳಗಾಡ ಇಬ್ಬರು ಸಿಟ್ಟಿನವರು ಬಂದರು ಬ್ರಹ್ಮ ಕುಂತಿದ್ದ ದೂರಿಂದ ನೋಡ್ರ ಇಪ್ಪು ಇವ್ರ ಸಿಟ್ಟಿನಾಗ ಮೀಸಿ ಹರಡಕತ್ತವ ಸಿಟ್ಟಿ ಮೀಸಿ ಹರಡಕತ್ತವ ಗಡ್ಡ ಅಳಗಾಡಕತ್ತವ ಈ ಗಡ್ಡು ಬಂದು ಶಾಪ್ ಕುಡ್ಬೇಕಿ ದೇವರಿಗೆ ಇಂಥವ್ ಅದಾವ ಆ ಮೊದಲೇ ವಿಚಾರ ಮಾಡ್ರೆ ಎದ್ದು ನಿಂತ ಅವ್ರು ಬರುಕತ್ತ ಮೊದಲೇ ನಾವು ತಯಾರಾಗಿ ನಿಂತ ಕಚ್ಚಿ ಹಾಕೊಂಡ್ತೀನಿ ಸಾಯಿಬ್ರ ಸಾಯಿಬ್ರ ಬ್ರಹ್ಮದೇವ ನಮ್ಮ ನ್ಯಾಯ ಅದ ಅದೆಲ್ಲ ಖರೆ ನ್ಯಾಯ ಅದ ರೀ ನಮ್ಗೆ ಅರ್ಜೆಂಟ್ ಕೆಲಸ ಅದ ನಾವು ಹೊಂಟೇನಿ ತಂದ ಎಲ್ಲಿ ಇವ್ರು ನ್ಯಾಯ ಹೇಳಕ್ ಹೋಗಿ ಒಂದ್ ನ್ಯಾಯ ಒಂದ ಕಡೆ ಹೋಗ್ಬೇಕು ಮತ್ತೊಬ್ರು ಶಾಪ್ ಕೊಡವ್ರೆ ಇವರು ನಾಳೆ ಬೇಡ ಕಿರಿಕಿರಿ ತಗೊಂಡು ನಾ ಇತ್ತು ಅರ್ಜೆಂಟ್ ಕೆಲಸ ಹೊಂಟಿದ್ರಿ ಇಷ್ಟನ್ ಕಡೆ ಹೋರಿ ಅಂದ್ರು ಇಷ್ಟನ್ ಕಡೆ ಇಬ್ರು ಹೋದ್ರು ವಿಷ್ಣು ಏನಪ್ಪಾ ಅಂತ ಕೇಳಿದರೆ ಆ ಮೊದಲೇ ಚತುರ ಮನುಷ್ಯ ವಿಷ್ಣು ಬಹಳ ಚತುರ ಇರ್ತಾರ ಅವ್ರು ಅಂದ್ರು ಚಾ 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 ಚೆ ಒಬ್ಬ ಭಕ್ತ ಇಷ್ಟು ತ್ರಾಸದಾನೆ ಸದ್ದೆ ಸಾಯಕತ್ತೇನೆ ಅವ ನಾನು ಸ್ಮರಣ ಮಾಡಕತ್ತೇನೆ ದೇವಾ ದರ್ಶನ ಕೊಡು ಆ ಅಂತ ಕಾಲೇಶೆ ಮಾಮೇವ ಸ್ಮರಣ ಮುಕ್ತ ಆ ಕಲೇವರಂ ಅವ ಅಳಕತ್ತ ನಾ ಹೋಗ್ತೀನಿ ತಿಳ್ಕೊಂಡು ಅವ ಹಾದ ನೀನ್ ಶಿವನಂತ ಕೊಡು ಶಿವನಂತ ಕಾದ್ರು ಶಿವ ಅಂದ ಇವರೆಲ್ಲ ಉಳ್ಕೊಂಡ್ರೆ ನನ್ನ ಕೊಳಗೆ ಬೆಳಕು ಕಾಣ್ತದೆ ಮತ್ತೆ ಎಲ್ಲರೂ ಶಾಣರೇ ಇರ್ತಾರೆ ಶಿವ ಏನಂದ ಕರೆ ಈ ಸದ್ದ ನನಗೊಂದು ದೊಡ್ಡ ಅರ್ಜೆಂಟ್ ಕೆಲಸ ಅದ ನಿಮ್ಗೆ ಉತ್ತರ ಬೇಕಿಲ್ಲೋ ಉತ್ತರನ ಹೇಳ್ತೀನಿ ಎಲ್ಲಿ ಆದಿಶೇಷನ್ ಅಂತ ಹೋಗ್ರಿ ಆದಿಶೇಷ ಏನ್ ಹೇಳ್ಯಾರ ಶರಣರು ಹೇಳ ಬಸವಣ್ಣ ಹೇಳ್ಯಾನವ ಆದಿಶೇಷನ ಪ್ರಣಾಮಣಿಯ ಮೇಲಡಗಿತ್ತು ಪೃಥ್ವಿ ಘನವೆಂದೇನೆ ಹೇಳ್ಯಾರ ಬಸವಣ್ಣವ್ರು ಅಲ್ಲಿ ಹೋಗ್ರಿ ಅವ್ನು ಉತ್ತರ ಹೇಳ್ತಾನೆ ನಿಮ್ಗೆ ನೀವು ಶಿವಾನು ಪಾರಾದ ಇಬ್ರು ಬಂದ್ರು ಎಲ್ಲಿ ಆದಿಶೇಷನ್ ಅಂತ ಬಂದು ಮುಂದಿಂತು ಆದಿಶೇಷ ನೋಡ್ದ ಯಾಕೋ ಮೀಸ ಅಳಗಾಡಕತ್ತವ ಗಡ್ಡ ಅಳಗಾಡಕತ್ತವ ಶಿಟ್ನ ಕಾಣ್ತಾರ ತಿಕೊಂಡು ಅವ ಅಂದ ಏನು ಎಲ್ಲಿಂದ ಬಂದಿರಿ ಅಲ್ಲ ಎಲ್ಲಿಂದ ಬಂದಿರಿ ಅಲ್ಲ ನಾವು ಮೂರು ಮಂದಿ ಕಡೆ ತಿರುಗಾಡಿ ಬಂದೇವಿ ಬ್ರಹ್ಮ ವಿಷ್ಣು ಮಹೇಶ ಮೂದಾರ್ ನಿಮ್ಮಂತೆ ಕಳಿಸ್ಯಾರ ಅವ್ರು ಏನ್ ಪ್ರಶ್ನೆ ಏನು ಪ್ರಾಬ್ಲಮ್ ಏನು ಏನಿಲ್ಲ ನೂರು ವರ್ಷದ ತಪಶ್ಚರ್ಯ ಏನು ಕಿಮ್ಮತ್ತಿಂದೋ ಏನು ಒಂದು ತಾಸ ಪ್ರವಚನ ಸತ್ತಂದ ಹೆಚ್ಚಿನ ಕಿಮ್ಮತ್ತಿಂದೋ ನಮ್ಗೆ ನ್ಯಾಯ ಕೊಡ್ರಿ ಇಬ್ರು ಅದಕ್ಕೆ ಬಂದೇವ ನಾವು ಆದಿಶೇಷ ಅಂದ ಇದು ಜಗದ್ದೇ ಪ್ರಶ್ನೆ ಅದ ನಾವು ಮೂರು ಮಂದಿ ದೇವ್ರ ಕಡೆಯಾಗಿರಂದ್ರೆ ನಾ ಹೇಳಕ್ಕೆ ಸಿಕ್ಕೊಂಡಿದೆ ಅಂದ ಅವ ಅಂದ ನೋಡ್ರಿ ಉತ್ತರ ಹೇಳ್ತೀನಿ ನಾ ಇಲ್ಲ ನಂಗಿಲ್ಲ ಎಷ್ಟು ಕಾಲದಿಂದ ಈ ಭೂಮಿ ನನ್ನ ತಲೆ ಮೇಲೆ ಕುಂತಾರು ಕುಂತಾರ ಅಡಿಗಾಡಕ್ ಬರೋದು ಗೋಣ ವಜ್ಜಾಗ್ಯದ ಸ್ವಲ್ಪ ಇದನ್ನ ನಾನು ತಲೆ ಬಿಟ್ಟು ಮ್ಯಾಲೆ ಎತ್ತು ಸರಿ ಪೃಥ್ವಿಗೆ ಭೂಮಿಗೆ ಆಮೇಲೆ ಸ್ವಲ್ಪ ಗೋಣ ಸಣ್ಣ ಮಾಡ್ಕೊಂಡು ಹೇಳ್ತೀನಿ ಉತ್ತರ ಅಂತ ಅವಾಗ ವಿಶ್ವಾಮಿತ್ರ ಶರಣೆ ಅವ ಅಂದ ಸದ್ಯ ಎಬ್ಬಿಸ್ತೀನಿ ಪ್ರತಿ ಸೃಷ್ಟಿ ಮಾಡಿರ್ತಕ್ಕಂಥ ವಿಶ್ವಾಮಿತ್ರ ಪ್ರತಿ ಸೃಷ್ಟಿ ಮಾಡಿದ ವಿಶ್ವಾಮಿತ್ರ ಬಡಬಡ ಕೈಯಾಕೆ ಮಂಡಲ ನೀರ್ತೋಣ ನೀರ್ತೋಣ ತಿಂದ ಬಡ ಬಡ ಮಂತ್ರ ಅಂತಾನ ನಾನು ನನ್ನ ತಪಶ್ಚರ್ಯ ಮಾಡಿದ್ದು ಐದ್ನೂರು ವರ್ಷದ್ದು ನೂರು ವರ್ಷದ್ದು ಎರಡ್ನೂರು ವರ್ಷದ್ದು ಮುನ್ನೂರು ವರ್ಷದ್ದು ಎಲ್ಲ ತಪಶ್ಚರ್ಯ ಕೊಡ್ತೀನಿ ಹೇ ಭೂಮಾತೆ ನೀ ಆದಿಶೇಷನ್ ತಲೆ ಬಿಟ್ಟ ಮ್ಯಾಲೆ ಹೇಳು ಹೇಳಿಲ್ಲ ಅವಾಂದ ಎದ್ದಿಲ್ಲ ಮತ್ತೆ ನೀರು ತಗೊಂಡ ನನ್ನ ಇಡೀ ಜೀವನದಲ್ಲಿ ಸಾವಿರಾರು ವರ್ಷ ಏನು ತಪಶ್ಚರಿ ಮಾಡಿನಿ ಸಮಸ್ತ ತಪಶ್ಚರಿ ಸಾಮಾನ್ಯ ಅಲ್ಲ ಗಾಯತ್ರಿ ಮಂತ್ರವನ್ನ ಕಂಡು ಹಿಡಿದ ವಿಶ್ವಾಮಿತ್ರ ಓಂ ಭೂ ಭೂ ಸ್ವಹ ಜನ ತಪ ಅಂತ ಏನಂತೀರಿ ಮಂತ್ರ ಅತ್ಯಂತ ಶ್ರೇಷ್ಠ ಮಂತ್ರ ಈ ಮಂತ್ರವನ್ನು ಕಂಡು ಹಿಡಿದ ವಿಶ್ವಾಮಿತ್ರ ಸಾಮಾನ್ಯ ಅಲ್ಲ ಅವ ಮೊದಲ ರಾಜ ರಾಜರ್ಷಿ
ಪುನಃ ಬ್ರಹ್ಮರ್ಷಿ ಆದಾಮ ನನ್ನ ಇಡೀ ಜೀವನದಲ್ಲಿ ಏನು ತಪಸ್ಸು ಮಾಡೀನಿ ಆ ತಪಸ್ಸಿನ ಫಲ ಎಲ್ಲ ಕೊಡ್ತೀನಿ, ಹೆ ಪೃಥ್ವಿ ಮ್ಯಾಲೆ ಹೇಳುವಂತ ನೀರು ಬಿಟ್ಟ ಹೇಳಿಲ್ಲ. ಮುಂದೇನು ಮಾಡ್ತೇವೆ? ಮುಗಿತು ನನ್ನ ಕಥೆ ಅನ್ನು, ನಂದೆಲ್ಲ ತಪಸ್ಸರಿ ಮುಗಿದೈತಿ, ಇನ್ನೇನು ಮಾಡಲಿ ಅನ್ನ. ನೀ ಎಬಸು ಪ್ರಶಿಸ್ತಿಗೆ ನೀ ಎಬಸು, ಸತ್ಸಂಗದ ಒಂದು ತಾಸಿನ ಫಲ ಕೊಟ್ಟಿದೆಯಲ್ಲ, ನೀ ಎಬಸು ಅಂದರು. ಆವಾಗ ವಶಿಷ್ಠರು ಏನು ಮಾಡಿದರು ಅಂತ ಕೇಳಿದ್ರೆ ಕೈಯಾಗ ನೀರು ತಗೊಂಡು, ಹೇ ಭೂಮಾತಾ, ಹೇ ಪೃಥ್ವಿ, ಹೇ ಜಗಜ್ಜನನಿ, ನಾನು ಒಂದು ಅರ್ಧ ತಾಸ ಸ್ವಚ್ಛಂದ ಮಾಡಿದ್ದ ಫಲ ಕೊಡ್ತೀನಿ, ನೀ ಮ್ಯಾಲೆ ಏಳು ಅಂತ ನೀರು ಬಿಟ್ಟ. ಆಕ ಅವನು ತಲೆ ಮ್ಯಾಲಿಂದ ಒಂದು ಮಳ ಎದ್ದು ನಿಂತ ಪೃಥ್ವಿ ಮ್ಯಾಲ. ಗೋಣ ಅಳಗಡಿಸ್ತು ಆ ವಿಶೇಷ, ಸಾವಿರ ತಲಿದಕ್ಕ ಸಾವಿರ ಹೆಡಿ ಸಹಸ್ರ ಫಣ ಅಳಗಾಡಿಸ್ತು. ವಿಶ್ವಾಮಿತ್ರ ಅಂದ, ಹೇಳಿ ಉತ್ತರ ಅಂದ, ತಲೆ ಕೆಟ್ಟದೆ ಅಂದ. ಬಿದ್ದೈತಿಲ್ಲ, ನೀನು ಇಡೀ ಜೀವನದ ಫಲ ಕೊಟ್ಟರು ಹೇಳಾರ್ದ ಭೂಮಿ, ಅವ ಅರ್ಧ ತಾಸಿನ ಸತ್ಸಂಗದ ಫಲ ಕೊಟ್ಟರು ಎದ್ದದ ಅಂದ್ರೆ ನಿನಗೆ ಬುದ್ಧಿ ತಿಳಿಲಿಲ್ಲ ಅಂತ ಕೇಳಿದ್ರು. ಬರ್ತೀನಿ ಅಂದವ, ಕೇಳ್ತೀವಿ ಬರ್ತೀನಿ ಅಂದವ. ನೋಡ್ರಿ, ಅರ್ಧ ತಾಸಿನ ಪುಣ್ಯದ ಫಲ ಸಾವಿರ ವರ್ಷ ತಪಶ್ಚರ್ಯ ಮಾಡಿದಕ್ಕಿಂತಲೂ ಹೆಚ್ಚಿಂದ. ಈಗ ನೀವು ದಿನ ಎಷ್ಟು ಕೇಳಕತ್ತೀರಿ? ಎರಡು ತಾಸು ಕೇಳಕತ್ತೀರಿ? ಮುಂಜಾನೆ ಎರಡು ಮೃತ, ಸಾಯಂಕಾಲ ಎರಡು ಮೃತ, ಅದು ಏಳು ದಿವಸ ಕೇಳ್ತೀರಿ ಅಂದ್ರ ನೀವು ಎಷ್ಟು ಜನ್ಮದಲ್ಲಿ ಮಾಡಿದ ತಪಸ್ಸಿನ ಫಲ ನಿಮಗೆ ಸಿಗ್ತದೋ ಅದು ನಿಮ್ಗೆ ಗೊತ್ತಿಲ್ಲ. ಸತ್ಸಂಗ ಅಂತಕ್ಕಂಥದ್ದು ಮನುಷ್ಯನಿಗೆ ಜಾರಿ ಕೊಡ್ತ. ಸತ್ಸಂಗತ್ವ ನಿಸ್ಸಂಗತ್ವ, ನಿಸ್ಸಂಗತ್ವ ನಿರ್ಮೋಹತ್ವ, ನಿರ್ಮೋಹತ್ವ ನಿಶ್ಚಲತತ್ವ, ನಿಶ್ಚಲತತ್ವ ಮುಕ್ತಿ. ನಿಮಗೆ ಈ ಪ್ರವಚನ ಕೇಳಿನೇ ನಿಮಗೆ ದಾನ ಮಾಡಬೇಕು, ಧರ್ಮ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು. ನಾನು ಪರಮಾತ್ಮನ ಕಾಣಬೇಕು ಅಂದ್ರೆ ನಿಮ್ಮ ಅನಂತ ಕಾರ್ಗತ್ತಲೆಯಿಂದ ಕತ್ತಲೆಯಿಂದ ಕೂಡಿಕೊಂಡಿರ್ತಕ್ಕಂಥ ನಿಮ್ಮ ಮನಸ್ಸಿನೊಳಗೆ ಈ ಬೆಳಕು ಹುಡಿಸೋದೇ ಈ ಸತ್ಸಂಗದ. ಅದಕ್ಕೆ ಪುಣ್ಯಾತ್ಮರೇ, ನೀವು ಸತ್ಸಂಗ ಮಾಡ್ರಿ, ಸತ್ಸಂಗ ಮಾಡ್ರಿ. ಈ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲರಿಗೆ ಅದ, ಪಾಪಿಗೆ ಅದ, ಎಲ್ಲರಿಗೆ ಅದ, ಅದು ಪ್ರಶ್ನೆ ಇಲ್ಲ. ಅದಕ್ಕೆ ಸತ್ಸಂಗ ಎಲ್ಲರಿಗೂ ಸಿಗಂಗಿಲ್ಲ. ಬಹುಜನ್ಮ ಸಮಾರ್ಜಿತೇನ ಹೇಳ್ತದೆ ಭಾಗವತ, ಅನಂತ ಜನ್ಮದಲ್ಲಿ ಪುಣ್ಯ ಮಾಡದವರಿಗೆ ಸಂತರು ಸತ್ಸಂಗ ಸಿಗ್ತದೆ, ಪ್ರವಚನ ಸಿಗ್ತದೆ, ಎಲ್ಲರಿಗೂ ಸಿಗುದಿಲ್ಲ. ನೀವೆಲ್ಲರೂ ಸುತ್ತಮುತ್ತಲಿನವರು ಎಲ್ಲೆಲ್ಲಿ ಬಂದಿದ್ರಿ, ಕೇಳಕತ್ತೀರಿ, ಕಿವಿ ಗೊತ್ತೀರಿ ಅಂದ್ರೆ ನಾ ಅಂದಿನಿ ಮುಂಜಾನೆ ನಿಮ್ಮಂತ ಪುಣ್ಯಾತ್ಮರು ಯಾರಿಲ್ಲ. ಇಲ್ಲಿ ಕೂತ್ಕೊಂಡು ಮಹಾತ್ಮನ ಕಣ್ ತುಂಬ ನೋಡಿ ಕಿವಿ ತುಂಬ ಕೇಳಕತ್ತೀರಲ್ಲ, ಏನು ಪುಣ್ಯ ಇರಬೇಕು? ಶಾಸ್ತ್ರಗಳು ಹೇಳ್ತಾವ ಪುಣ್ಯಾತ್ಮರಿಗೆ ಎಲ್ಲರೂ ಸಿಗುದಿಲ್ಲ ಅಂತ ಹೇಳಕತ್ತೇವ. ಅದಕ್ಕೆ ನೀವೆಲ್ಲರೂ ಕೂಡ ಪುಣ್ಯ ಮಾಡಿ. ಅದಕ್ಕೊಬ್ರು ಹೇಳ್ತಾರ, ತಾತ ಮೇಲೆ ಪುಣಿ ಮಾತ ಮೇಲೆ ಸುತ ವಿಲಾಸ ಮೇಲೆ ಏನಪ್ಪ, ಸತಿ ಸುಖದಾಯಿ, ರಾಜ ಮೇಲೆ ಗಜ ರಾಜ ಮೇಲೆ ಅನ್ನನೆಪ, ಸಾಜ ಮೇಲೆ ಮನ ವಾಂಚಿತ ಪಾಯಿ, ಲೋಕ ಮೇಲೆ ಸುರ ಲೋಕ ಮೇಲೆ ಪರಲೋಕ ಮೇಲೆ ವಿಧಿ ಲೋಕ ಮೇಲೆ ವೈಕುಂಠ ಜಾಯಿ, ಸುಂದರ ದಿನ ಸಂತ ಸುಖ ಸಂತ ಸಮಾಗಮ ದುರ್ಲಭ ಬಾಯಿ. ಜಗತ್ತಿನೊಳಗೆ ನಿಮಗೆ ವೈಕುಂಠ ಸಿಕ್ಕಿತ್ತು, ಕೈಲಾಸ ಸಿಕ್ಕಿತ್ತು, ಹ್ಯಾನ್ ಸಿಕ್ಕಾಳು, ಪರಂತು ಸಂತ ಸಮಾಗಮ ಸಿಗುವುದು ಬಹಳ ಕಠಿಣದಪ್ಪ. ಅದಕ್ಕೆ ನಿಮಗೆ ಸಂತ ಸಿಕ್ಕಾರೆ ಏಳು ದಿವಸ ನಿಮ್ಮದ ಭಾಗ್ಯ ಅದ. ನಿಮಗೆ ನೋಡಕ್ ಸಿಕ್ಕಾರ, ಕೇಳಕ್ ಸಿಕ್ಕಾರ, ಸೇವಾ ಮಾಡಕ್ ಸಿಕ್ಕಾರ. ನೋಡ್ರಿ, ಆಗಲೇ ಯಾರು ಪುಣ್ಯಾತ್ಮರು ಇವತ್ತು ಪ್ರಸಾದ ಕೊಟ್ರು ನೋಡ್ರಿ, ಹೆಂಗ ನೋಡ್ರಿ, ಏನು ಭಾಗ್ಯ ಇರ್ಬೇಕು ಅವ್ರ ಮನಸ್ಸಿನ ಹ್ಯಾಂಗ ಹುಟ್ಟಿರ್ಬೇಕು? ಅರೆ ಕೇಳಿನೇ ಹುಡ್ತದ ರೀ, ಕೇಳಿನೇ ಹುಡ್ತದ. ಕೇಳಬೇಕು ಸತ್ಸಂಗದೊಳಗೆ ಮನುಷ್ಯನಿಗೆ ದಾನ ಬುದ್ಧಿ, ಧರ್ಮ ಬುದ್ಧಿ, ಪುಣ್ಯ ಬುದ್ಧಿ, ಇದ ಬುದ್ಧಿ ಬರ್ತದ ಪುಣ್ಯಾತ್ಮರೇ. ಸತ್ಸಂಗದಂತಹದ್ದೇನಪ್ಪ ಜಗತ್ತಿನೊಳಗೆ ಪರಮಾತ್ಮ ಕಾಣ್ಲಿಕ್ಕೆ ಮತ್ತೊಂದು ಮಾರ್ಗವೇ ಇಲ್ಲ. ಆದ್ದರಿಂದ ಇವತ್ತು ಸತ್ಸಂಗದೇನಪ್ಪ ಅಂತ ಕೇಳಿದ್ರೆ ಬಹಳ ವ್ಯಾಖ್ಯಾನ ಎಲ್ಲ ಪೂಜ್ಯರು ಮಾಡಿದ್ದಾರೆ. ನಾನು ತಾಸು ಮ್ಯಾಲೆ ಹೇಳಿದ್ ನಿಮಗೆ, ಹತ್ತೊಂದು ನಿಮಿಷ ಹೆಚ್ಚು ಹೇಳಿದ್ದೀನಿ. ಯಾಕೆ ಸತ್ಸಂಗ ಮಾಡಿ? ನಾವಂತೆ ಮೇಲೆ ಮೇಲೆ ಹೆಣ್ಮಕ್ಳಿಗೆ ಅವಕಾಶ ಬರ್ತಾರೆ, ಹನ್ನೆರಡು ತಕ್ಕ ಜಲ್ಲಿ ಬರ್ರಿ. ಮಹಾತ್ಮರ ಮಾತು ಕೇಳೋದು ಸಿಗೋದು ಬಹಳ ಕಠಿಣ ಇದೆ, ಬಹಳ ಪುಣ್ಯ ಇದೆ. ಎಲ್ಲರ ಮಾತು ಎಲ್ಲರ ಪ್ರವಚನ ಕೇಳ್ಬೇಕು, ನೀವು ಒಬ್ಬರದೇ ಅಂತ ಅಲ್ಲ, ಲಾಸ್ಟ್ ಲಾಸ್ಟ್ ಕೇಳ್ಬೇಕಂತ ಅಲ್ಲ,
ಬದ್ದಿಗಿಡದ ಕಟ್ಟಬೇಕ್ರಿ. ಕಾಣಂಗಿಲ್ಲ ನಿಮ್ಗ ಫೌಂಡೇಶನ್ ಯಾವಾಗಲೂ ಕಾಣಂಗಿಲ್ಲ, ಮ್ಯಾಲಿಂದ ಕಾಣತು. ಫೌಂಡೇಶನ್ ಇದ್ದೇ ಮ್ಯಾಲ ಬಿಲ್ಡಿಂಗ್ ಕಟ್ಟಕ್ ಬರಂಗಿಲ್ಲ. ಇವರೆಲ್ಲರೂ ಸ್ವಾಮಿಗಳ ಪ್ರವಚನ ಅಂದ್ರೆ ಫೌಂಡೇಶನ್ ಇದ್ದಂಗ ತುಂಬಾ ಮ್ಯಾಲಿಟ್ಟು ಕಟ್ಟವ್ರು. ಕಚೇರಿ ಕದ ಹೇಳ್ತೀನಿ, ನಿಮ್ ಬಿಡ್ತೇವೆ, ನಿಮ್ ಬಿಲ್ಡಿಂಗ್ ಕಟ್ತೇವೆ, ಮ್ಯಾಲ ಚಂದ ಕಾಣ್ತದ. ಬರೋದು ಫೌಂಡೇಶನ್ ಗಟ್ಟಿರ್ಬೇಕು, ಬಡ್ಡಿ ಹಿಡಿದು ಕೇಳಬೇಕು. ಚಾಲು ಆಯ್ತಂದ್ರೆ ಜಲ್ದಿ ಬರ್ರಿ, ಮೊದಲಿನಿಂದ ಕೇಳ್ರಿ. ಯಾರ ಮಾತು ನಿಮ್ ಕಿನ್ಯಾಗ ಬಿದ್ದು ನಿಮಗ ಪರಿಣಾಮ ಮಾಡ್ತಾವ ಹೇಳಕ್ ಬರಂಗಿಲ್ಲ. ನಮ್ಮ ಯಾರ ಮಾತು ನಿಮಗ ಏನ್ ಮಾತು ಹೇಳಕ್ ಬಂದ್ ನಮ್ ಮಾತೆ ಅಂತ ಅಲ್ಲ. ಒಬ್ರು ಇವ್ರ ಮಾತು ಚಲೋ ಅನಿಸ್ತಾವ, ಒಬ್ರು ಇವ್ರ ಮಾತು ಚಲೋ ಅನಿಸ್ತಾವ, ಒಬ್ರು ಅವ್ರ ಮಾತು ಚಲೋ ಅನಿಸ್ತಾವ. ಯಾರ ಮಾತು ನಿಮ್ಗ ಪರಮಾತ್ಮನ ಕಡೆಗೆ ಮಾರಿ ಹೊಳಸ್ತಾವ ಹೇಳಕ್ ಬರಂಗಿಲ್ಲ. ಅದಕ್ಕೆ ಸತ್ಸಂಗ ಪೂರಾ 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 ಮಾಡುದು, ಅರ್ಧಮರ್ಧ ಮಾಡಬಾರ್ದು, ಪೂರಾ ಮಾಡುದು. ಎಲ್ಲ ಕೆಲಸ ಜಲ್ದಿ ಬರ್ರಿ, ಮುಂಜಾನೆ 8:00 ಬರ್ಬೇಕು, 9:00 ಬರ್ಬೇಕು, ಮುಗಿತಾ ಕೇಳ್ಬೇಕು ಅಲ್ಲ. ಸಾಯಂಕಾಲ ಜಲ್ದಿ ಬರ್ಬೇಕು ಕೇಳ್ಬೇಕು. ಸಾವಕಾಶ 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 ಬರ್ಬೇಕು ಅಲ್ಲ, ಇದು ಸಾವಕಾಶ ಮಾಡೋ ಕೆಲಸ ಅಲ್ಲ. ಇದು ಎಲ್ಲಕ್ಕಿಂತ ಮೊದಲು ಮಾಡೋ ಕೆಲಸ, ಎಲ್ಲಕ್ಕಿಂತ ಜಲ್ದಿ ಮಾಡೋ ಕೆಲಸ. ಅದಕ್ಕೆ ನೀವೆಲ್ಲ ಪುಣ್ಯ ಹಚ್ಚಬರು. ಏನಪ್ಪಾ ಅಂದ್ರೆ ಈ ಸದ್ಗುರು ಸಿದ್ಧಾರ್ಥರು ಎಂಥ ಕೃಪ ಇರಬೇಕು, ಅವರ ಜನ್ಮಭೂಮಿ ಆ ನಿಮಿತ್ಯದಿಂದ ಎಲ್ಲಾ ಪುಣ್ಯಾತ್ಮರು ಇನ್ನು ನಾಳೆ ಬರೋರು ಇದಾರೆ. ನಾಳೆ ನಾಳೆ ಪ್ರಣವಾನಂದರು ಬರ್ತಾರೆ, ಸಹಜಾನಂದರು ಬರ್ತಾರೆ. ಭಾರಿ ಭಾರಿ ಜನ ಏನಪ್ಪಾ ಅಂದ್ರೆ ನಿಮ್ಗೆ ಕೇಳಲಿಕ್ಕೆ ಸಿಗುತ್ತದೆ. ತಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಸಮಯಕ್ಕೆ ಬಂದು ಸತ್ಸಂಗದಲ್ಲಿ ಪಾಲ್ಗೊಂಡು ಆ ಭಗವಂತನ ಸಿದ್ಧಾರ್ಥ ಕೃಪೆಗೆ ಪಾತ್ರರಾಗಿ ಧನ್ಯರಾಗಬೇಕಂತ ಹೇಳ್ತಾ ನನ್ನೆರಡು ಮಾತನ್ನು ಹೇಳ್ತೇನೆ.